ಸ್ನೇಹಿ ಗಣಪನ ಮಾಡಿ ಬಣ್ಣರಹಿತ ಗಣಪನ ಪೂಜಿಸುವ ಮೂಲಕ ನಿಮ್ಮ ಗಣಪನ ಪೂಜೆ ಪರಿಸರ ಸ್ನೇಹಿಯಾಗಿರಲಿ ಎಂಬ ಸಂದೇಶವನ್ನು ಸಾರಲಾಗುತ್ತಿದೆ. ಇಂತಹ ಪರಿಸರ ಸ್ನೇಹಿ ಗಣಪನ ಬಗೆಗಿನ ವಿಶೇಷ ಸಂಚಿಕೆಯನ್ನ ಇದು ನಿಮಗೆಂದೇ ಪರಿಚಯಿಸುತ್ತಿದ್ದೇವೆ. ಸ್ವಚ್ಛ ಭಾರತದ ನಿರ್ಮಾಣದ ಆಸೆ ಹೊತ್ತ ಪ್ರಧಾನಿ ಮೋದಿ ಅವರು ಇತ್ತೀಚಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಗಣಪನನ್ನ ಪೂಜಿಸಲು ಕರೆ ನೀಡಿದ್ದಾರೆ. ಮೇರೆ ಪ್ಯಾರೆ ದೇಶವಾಸಿಯೋ, ಗಣೇಶ್ ಉತ್ಸವ ಆನೆ ವಾಲಾ ಹೈ, ಗಣೇಶ್ ಜಿ ವಿಘ್ನ ಹರ್ತಾ ಹೈ, ಔರ್ ಹಮ್ ಸಬ್ ಚಾಹೆ ಕಿ ಹಮಾರಾ ದೇಶ್, ಹಮಾರಾ ಸಮಾಜ್, ಹಮಾರೇ ಪರಿವಾರ್, ಹಮಾರಾ ಹರ್ ವ್ಯಕ್ತಿ ಉಸ್ಕಾ ಜೀವನ್ ನಿರ್ವಿಘ್ನ ರಹೆ. कि प्लास्टर ऑफ पेरिस से बनी हुई गणेश जी की मूर्तियों का उपयोग न करें, क्यों न गांव के तालाब की मिट्टी से बने हुए गणेश जी का उपयोग न करें. पीओपी की बनी हुई प्रतिमाएं पर्यावरण के लिए अनुकूल नहीं होती हैं. मैं भी आप सबसे प्रार्थना करता हूं, क्यों न हम मिट्टी का उपयोग करके गणेश की मूर्तियां, दुर्गा की मूर्तियां हमारी उस पुरानी परंपरा पर वापिस क्यों न आए. पर्यावरण की रक्षा, हमारे नदी तालाबों की रक्षा, उसमें होने वाले प्रदूषण से इस पानी के छोटे छोटे जीवों की रक्षा, ये भी ईश्वर की सेवा ही तो है. ನಿಮಗೆ ನೆನಪಿರಲಿ, ಶುದ್ಧ ಪರಿಸರ ಆರೋಗ್ಯಕ್ಕೆ ನಾಂದಿ, ಹಸಿರೇ ಉಸಿರು. ಹೀಗಿರುವಾಗ ಹಬ್ಬದ ಆಚರಣೆಯ ಸಂಭ್ರಮದ ಜೊತೆ ಜೊತೆಯಾಗಿ ಪರಿಸರವನ್ನ ಕಾಪಾಡುವ ಕೈಂಕರ್ಯವನ್ನು ಹತ್ತು ಹಲವು ಸಂಘ ಸಂಸ್ಥೆಗಳು ಪರಿಸರ ಸ್ನೇಹಿ ಗಣೇಶನ ತಯಾರಿಕೆ, ಪರಿಸರ ಪ್ರಿಯ ಗಣಪನ ಪೂಜೆಗಾಗಿ ಪ್ರಚಾರ ನಡೆಸಿವೆ. ಅಂತಹ ಒಂದು ಸಂಸ್ಥೆ ಬೆಂಗಳೂರಿನ ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆ. ವಿಶೇಷವಾಗಿ ಸರಕಾರಿ ಶಾಲೆಗಳ ಮಕ್ಕಳ ಜೊತೆಯಾಗಿ ಅವರ ಪಠ್ಯ ವಿಷಯಗಳ ಜೊತೆ ಜೊತೆಗೆ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಮಾಡುವ ತರಬೇತಿಯನ್ನು ನೀಡಿ ಮಕ್ಕಳ ಪರಿಸರ ರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಮನವರಿಕೆ ಮಾಡುವ ಪ್ರಯತ್ನದಲ್ಲಿ ನಿರತವಾಗಿದೆ. ಇವರು ಕೆಐಐಟಿ ಸಂಸ್ಥೆಯ ದಕ್ಷಿಣ ಭಾರತ ಪ್ರಾಂತೀಯ ಮುಖ್ಯಸ್ಥರಾದ ಗುರುಪ್ರಸಾದ್. ಕೆಐಟಿ ಮತ್ತು ಕೆಎಸ್ಎಸ್ ಸಂಸ್ಥಾಪಕರಾದ ಅಚ್ಯುತ ಸಮಂತ ಅವರು ಪ್ರಾರಂಭ ಮಾಡಿರುವ ಆರ್ಟ್ ಆಫ್ ಗಿವಿಂಗ್ ಒಂದು ಪ್ರಾಜೆಕ್ಟ್ನಲ್ಲಿ ಈ ಒಂದು ಸ್ವಚ್ಛ ಭಾರತದ ಒಂದು ಕಲ್ಪನೆಯಲ್ಲಿ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಅಂದರೆ ಅವರು ಏನಾದರೂ ಒಂದು ಹೊಸ ಸ್ಕಿಲ್ ಅವ್ರು ಕಲೀಲಿ ಅನ್ನೋ ಉದ್ದೇಶದಿಂದ ನಾವು ನ್ಯೂಸ್ ಪೇಪರ್ನಲ್ಲಿ ಬ್ಯಾಗ್ ಮಾಡೋವಂಥದ್ದು, ಬಿಸಾಕಿರೋ ಒಂದು ಪ್ಲಾಸ್ಟಿಕ್ ಅವನಲ್ಲಿ ಹೂ ಮಾಡೋವಂಥದ್ದು ಈ ಥರ ಎಲ್ಲ ಹೇಳ್ಕೊಡ್ತಾ ಇದ್ವಿ. ಈಗ ಗಣೇಶನ ಹಬ್ಬ ಹತ್ರ ಬಂದಿರೋದ್ರಿಂದ ಮಕ್ಕಳು ಕ್ಲೇನಲ್ಲಿ ಅವರೇ ಗಣೇಶನ ತಯಾರು ಮಾಡಿ ಅವರೇ ಗಣೇಶನ ಪೂಜೆ ಮಾಡಿದ್ರೆ ಅವ್ರಿಗೆ ಒಂದು ಸಂತೋಷ ಹೆಚ್ಚಾಗುತ್ತೆ ಒಂದು. ಎರಡನೇದು, ಈ ಗಣೇಶ ಯೂಶ್ವಲಿ ಏನಾಗುತ್ತೆ ಅಂದರೆ ಕೆರೆ ಎಲ್ಲೋ ಹೋಗಿ ಯಾರು ವಿಸರ್ಜನೆ ಮಾಡಲ್ಲ, ಈಗೆಲ್ಲ ಕಡಿಮೆ ಆಗಿದೆ. ಮನೇಲೆ ಮಾಡೋದ್ರಿಂದ ಈ ಗಣೇಶನ ತಯಾರು ಮಾಡೋವಾಗಲೇ ನಾವು ಮನೇಲಿರೋವಂಥದ್ದೇ ಕಡಲೆಕಾಯಿ ಬೀಜ ಅಥವಾ ಬೇರೆ ಕಾಳು ಅಥವಾ ಯಾವುದಾದ್ರೂ ಒಂದು ಬೀಜಗಳನ್ನ ನಾವು ಅದರಲ್ಲಿಟ್ಟರೆ ಆಮೇಲೆ ವಿಸರ್ಜನೆ ಆದಮೇಲೆ ಗಿಡ ಆಗಿ ಬೆಳೆಯುತ್ತೆ. ಒಂದು, ನಾವು ಏನು ಕ್ಲೇ ಯೂಸ್ ಮಾಡ್ತಿದ್ದೀವಿ ಅದು ಗಣೇಶನ ರೂಪದಲ್ಲಿ ಪೂಜೆ ಆದಮೇಲೆ ಗಿಡವಾಗಿ ಬೆಳೆದು ಪರಿಸರಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಮಾಗಡಿ ರಸ್ತೆ ಪೊಲೀಸ್ ಕಾಲೋನಿಯ ಈ ಶಾಲೆಯಲ್ಲಿ ನಾವು ಈ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದೀವಿ. ಕುರುಬ್ರಳ್ಳಿ ಸರ್ಕಾರಿ ಶಾಲೆಯಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಗಿಡದ ಕೋಣೆಯಲ್ಲಿ ಸರ್ಕಾರಿ ಶಾಲೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಬಸವೇಶ್ವರನಗರದಲ್ಲಿರೋ ಒಂದು ಶಾಲೆಯಲ್ಲಿ ಕೂಡ, ಸಾಣೆಗುರುನಹಳ್ಳಿ ಶಾಲೆಯಲ್ಲಿ ಕೂಡ ಕೆಲಸ ಮಾಡಿದ್ದೀವಿ. ಮತ್ತು ಇದು ಪೊಲೀಸ್ ಕಾಲೋನಿಯ ಮಾಗಡಿ ರಸ್ತೆ, ಒಟ್ಟು ನಾಲ್ಕು ಸ್ಕೂಲ್ಗಳಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಮುಂದೆ ಇನ್ನೂ ಅನೇಕ ಸರ್ಕಾರಿ ಶಾಲೆಗಳು ಕೂಡ ನಾವು ವಿಸ್ತರಿಸುವ ಒಂದು ಯೋಜನೆ ಇದೆ. ಈ ಶಾಲೆಯಲ್ಲಿ ಇದು ಮೂರನೇ ಕಾರ್ಯಕ್ರಮ ನಾವು ಮಾಡ್ತಿರೋದು, ಹಿಂದೆ ಎರಡು ಆಗಿದೆ. ಸೊ ನಮ್ಮ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ, ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಪ್ರಪಂಚದ ಅತಿದೊಡ್ಡ ಟ್ರೈಬಲ್ ಶಾಲೆ, ಅಲ್ಲಿರೋ ಮಕ್ಕಳಿಗೆ
ಅವರು ತಾವು ಏನು ನಾರ್ಮಲ್ ವಿದ್ಯೆ ಏನು ಕಲಿತಾರೆ ಅದರ ಜೊತೆಯಲ್ಲಿ ತಮ್ಮ ಜೀವನಕ್ಕೆ ಉಪಯೋಗ ಆಗುವಂತವ ಮತ್ತೆ ಅವರಲ್ಲಿ ಏನು ಆಸಕ್ತಿ ಇರುತ್ತೆ ಅದನ್ನ ಹೇಳ್ಕೊಡೋ ಪ್ರೇರಣೆ ನಡೀತಿದೆ. ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವೀಗೊಂದು ಇವನ್ನ ನೋಡ್ತಾ ಇದ್ರೆ ಒಂದು 50 ಜನ ಇಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾರೆ ಕ್ಲೇನಲ್ಲಿ ಗಣಪತಿನ 50 ಜನನು ಕೂಡ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಇರ್ತಾರಂತಲ್ಲ ಯಾರೋ ಒಂದಿಬ್ರು ಕೂಡ ಇಂಟ್ರೆಸ್ಟ್ ಇದ್ರೆ ಇದನ್ನೇ ಅವ್ರು ವೃತ್ತಿಯಾಗಿ ಮುಂದೆ ಪಡ್ಕೊಬಹುದು. ಹಾಗಾಗಿ ಸರ್ಕಾರಿ ಶಾಲೆ ಮಾಗಡಿ ರಸ್ತೆ ಪೊಲೀಸ್ ಕಾಲೋನಿ ಶಾಲೆ ಏನು ನೋಡ್ತಾ ಇದೀವಿ ಮಣ್ಣಲ್ಲಿ ಏನು ಹುಡುಗರೆಲ್ಲ ಮಾಡ್ತಿದ್ದಾರೆ ಮಕ್ಕಳೆಲ್ಲ ಇದರಲ್ಲಿ ಅನೇಕ ರೀತಿ ಉಪಯೋಗಗಳಿದೆ. ಒಂದು ಇವರು ಇದನ್ನ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಸಿಗುವಂತಹ ಯಾವ್ದಾದ್ರು ಪ್ಲಾಸ್ಟ್ ಆಫ್ ಪ್ಯಾರಿಸಲ್ ಮಾಡಿರೋದು ಅಥವಾ ಬೇರೆ ಇನ್ನಾದ್ರಲ್ಲಿ ಮಾಡಿರೋದು ಗಣೇಶ ತನ್ನ ಅನಿವಾರ್ಯತೆ ಇರ್ತಾ ಇತ್ತು. ಅದನ್ನ ತಂದು ವಿಸರ್ಜನೆ ಮಾಡಿದ್ರೆ ಅದು ಕರಗ್ತಿರ್ಲಿಲ್ಲ. ಮತ್ತೆ ಅದರಲ್ಲಿರೋ ಪೇಂಟ್ ಇದೆಲ್ಲ ನಾವು ಯಾರಾದ್ರು ಕೆರೆಗಳೆಲ್ಲ ಹಾಕಿದ್ರೆ ಅಲ್ಲಿರೋ ಜೀವರಾಶಿಗಳು ಕೂಡ ತೊಂದರೆ ಆಗ್ತಾ ಇತ್ತು, ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗ್ತಾ ಇತ್ತು, ಪರಿಸರ ನಾಶ ಆಗ್ತಿತ್ತು. ಮತ್ತೆ ಅದು ಹಾಗೆ ಬಿಸಾಕಿದಾಗ ಅದು ವಿಲೇವಾರಿ ಮಾಡೋಕ್ಕಾಗ್ತಿರಲಿಲ್ಲ, ಹಾಗಾಗಿ ಕಸದ ಸಮಸ್ಯೆನೂ ಬರ್ತಾ ಇತ್ತು. ಸೊ ಸ್ವಚ್ಛ ಭಾರತಕ್ಕೂ ಕೂಡ ಇದು ಪ್ರೇರಣೆ ಆಗಲಿ, ಮತ್ತೆ ಅವರು ವಿದ್ಯೆ ಕಲೀಲಿ, ಮತ್ತೆ ಸಮಾಜಕ್ಕೆ ಒಂದು ಆದರ್ಶವಾಗಿರಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದೀವಿ. ತರಬೇತಿ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಇಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳೇ ಭಾಗವಹಿಸಿ ಅವರುಗಳೇ ವಿವಿಧ ಪ್ರಕಾರದ ಗಣೇಶ ಮೂರ್ತಿಗಳನ್ನು ನಿರ್ಮಿಸಿದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಗಣಪತಿಯ ಮೂರ್ತಿಗಳನ್ನೇ ಮಾಡುವಾಗಲೇ ಮೂರ್ತಿಯೊಳಗೆ ಹಣ್ಣು ಹೂವು ಗಿಡದ ಬೀಜವನ್ನು ಇಟ್ಟು ಗಣೇಶನ ಮಾಡಿ ಮನೆಯಲ್ಲೇ ಒಂದು ಕುಂಡದಲ್ಲಿ ಮೂರ್ತಿಯನ್ನು ವಿಸರ್ಜಿಸಿ ಮುಂದಿನ ದಿನಗಳಲ್ಲಿ ಹೊಸದೊಂದು ಗಿಡದ ಹುಟ್ಟಿಗೆ ಕಾರಣವಾಗುವ ಸಂತಸವನ್ನು ತಂದುಕೊಟ್ಟಿದ್ದಾರೆ. ಇಂದು ಸ್ವಚ್ಛ ಭಾರತ ಅಭಿಯಾನದ ಜೊತೆಯಾಗಿ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನ ಮನವರಿಕೆ ಮಾಡಿಕೊಟ್ಟ ಸಂತೃಪ್ತಿ ಇಂದು ಈ ಸಂಸ್ಥೆಗಿದೆ. ಗ್ರೂಪ್ ಇಂದ ಇಲ್ಲಿ ವರ್ಕ್ ಮಾಡ್ತಾ ಇದೀವಿ. ಮಕ್ಕಳಿಗೆ ಸ್ವಚ್ಛ ಭಾರತದ ಅಡಿಯಲ್ಲಿ ನಾವು ಇದನ್ನ ಗಣೇಶ ವರ್ಕ್ಶಾಪ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಎಲ್ಲಾ ಕಡೆ ಈಗ ನಾವು ಪಿಒಪಿದು ತುಂಬಾ ನೋಡ್ತಾ ಇದೀವಿ, ಅದು ತುಂಬಾ ನಮ್ಮ ಪರಿಸರ ಹಾನಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಮಕ್ಕಳಿಗೆ ಮಣ್ಣಿನ ಗಣೇಶನೇ ಮಾಡಿ ಅದು ಕಲರ್ ಏನು ಹಾಕದೆ ಅದನ್ನ ಹಾಗೆ ಹೇಗೆ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಅವ್ರಿಗೆ ತರಬೇತಿ ಕೊಟ್ಟಿದೀವಿ. ಮತ್ತೆ ಅವರು ಗಣೇಶನೇ ಅಲ್ಲದೆ ಇದೇ ಸ್ಕಿಲ್ಸ್ ಇಟ್ಕೊಂಡು ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು. ದೀಪಾವಳಿ ಹಬ್ಬಕ್ಕೆ ದೀಪ ಮಾಡ್ಬೋದು, ಮತ್ತೆ ಬೇರೆ ಬೇರೆ ಈಗ ಟೆರಾಕೋಟಾದೆಲ್ಲ ತುಂಬಾ ಇದೆ, ಅದನ್ನ ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಈಗ ನಮ್ಮ ಮಕ್ಕಳಿಗೆ ಏನು ಬರೀ ಗಣೇಶ ಅಷ್ಟೇ
ಹೇಳ್ಕೊಟ್ಟಿದೀವಿ. ಅವ್ರು ಅದನ್ನ ಬೇರೆ ಬೇರೆ ಆ ಗಣೇಶದಲ್ಲೇ ವಿಧ ವಿಧವಾದ ಗಣೇಶಗಳನ್ನ ಮಾಡಿದ್ದಾರೆ, ಅವ್ರ ಕ್ರಿಯೇಷನ್ ಉಪಯೋಗಿಸ್ಕೊಂಡು ಬೇರೆ ಬೇರೆ ತರ ಮಾಡಿದ್ದಾರೆ. ಕೆಲವರು ಗೌರಿ ಮಾಡಿದ್ದಾರೆ, ಹಾಗೆ ಮಕ್ಕಳಲ್ಲಿ ತುಂಬಾ ಟ್ಯಾಲೆಂಟ್ ಇದೆ. ನಾವಿವತ್ತು ಬರೀ ಗಣೇಶ ಮಾತ್ರ ಹೇಳ್ಕೊಟ್ಟಿದೀವಿ, ಮತ್ತೇನಂದ್ರೆ ಇದು ಗಣೇಶ ಮಣ್ಣು, ಇದು ಪರಿಸರಕ್ಕೆ ಏನು ಹಾನಿ ಮಾಡೋದಿಲ್ಲ, ಮತ್ತೆ ಅದನ್ನ ನಾವು ಬರೀ ಗಣೇಶ ಅಲ್ಲದೆ ಅದರಲ್ಲಿ ನಾವು ಬೀಜವನ್ನ ಇಟ್ಟು ಒಂದು ಪಾಟಲ್ಲಿ ಅದನ್ನ ಹೆಂಗೆ ವಿಸರ್ಜನೆ ಮಾಡಬಹುದು ಅನ್ನೋದ್ರ ಬಗ್ಗೆನೂ ನಾವು ತೋರಿಸ್ಕೊಟ್ಟಿದೀವಿ. ಅದನ್ನ ಯಾವುದೇ ಒಂದು ಬಾವಿಗಾಗ್ಲಿ ಕೆರೆಗಾಗ್ಲಿ ಎಸಿದೆ ಮನೆಯಲ್ಲಿ ಅವರು ಅದನ್ನ ವಿಸರ್ಜನೆ ಮಾಡೋದ್ರ ಬಗ್ಗೆ ನಾವು ತರಬೇತಿ ಕೊಟ್ಟಿದ್ದೀವಿ. ಅಂದ್ರೆ ನಮ್ಮಿಂದ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅನ್ನೋದು ನಮ್ದು ಇದು, ಈ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ತರಬೇತಿಯನ್ನ ನೀಡಿ ಅವರ ಜೊತೆಯಾಗಿ ಕೆಲಸ ಮಾಡಿ ಅವರಲ್ಲಿ ಸಂತಸ ಮೂಡಿಸಿರುವ ಭಾವ ಇವರಲ್ಲಿ ತುಂಬಿ ನಿಂತಿದೆ. ನಾವು ಇದೇ ಸ್ಕೂಲಲ್ಲಿ ಓದಿರುವಂತ ಓಲ್ಡ್ ಸ್ಟೂಡೆಂಟ್ಸ್, ಇದು ಈ ಸ್ಕೂಲ್ ಇದೇ ತರ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಈ ತರ ಎನ್ಕರೇಜ್ ಮಾಡಬೇಕು, ಪರಿಸರನ ಉಳಿಸಬೇಕು, ಮತ್ತೆ ಯಾವುದೇ ಕಲರ್ಸ್ ಯೂಸ್ ಮಾಡದೆ ಬರೀ ಮಣ್ಣಿಂದ ಮಾಡಿರುವಂತ ಗಣೇಶನ ನಾವು ಮಾಡಿ ಮಕ್ಕಳಿಗೆ ತೋರಿಸಿದ್ರೆ ಸೊ ದಟ್ ಅವರು ಅದನ್ನ ಮನೆಯಲ್ಲಿ ಮಾಡಿ ಖುಷಿ ಪಡ್ತಾರೆ. ಮತ್ತೆ ಹಾಗೆ ವಿಸರ್ಜನೆ ಮಾಡುವಾಗ ಅದರಲ್ಲಿ ಒಂದು ನಾವು ದಿನದಲ್ಲಿ ಉಪಯೋಗಿಸುವಂತ ಒಂದು ಸೀಡ್ಸ್ ಏನಿರುತ್ತೆ, ಕಡಲೆಕಾಯಿ ಬೀಜ ಆಗ್ಬೋದು, ಕಡಲೆ ಆಗ್ಬೋದು, ಅದನ್ನ ಅದರಲ್ಲಿ ಇಟ್ಟು ಅದನ್ನ ವಿಸರ್ಜನೆ ಮಾಡುವಾಗ ಒಂದು ಪಾಟಲ್ಲಿ ಅದನ್ನ ನಾವು ವಿಸರ್ಜನೆ ಮಾಡುವಾಗ ಅದು ಗಿಡವಾಗಿ ಬರುತ್ತೆ, ಪ್ಲಸ್ ಪರಿಸರ ಚೆನ್ನಾಗಿರುತ್ತೆ ಅನ್ನೋ ಒಂದು ಇಂಟ್ರೆಸ್ಟ್ ಇಂದ ಇದನ್ನ ಮಾಡ್ತೀವಿ. ಗಣಪತಿನ ವರ್ಷ ವರ್ಷ ಬರುತ್ತೆ, ಆದ್ರೂ ನಾವು ಯಾಕೆ ಇದನ್ನ ಆಚರಿಸಬೇಕು ಅಂತಂದ್ರೆ ಭಕ್ತಿ ಮತ್ತೆ ಪರಿಸರ ಸಂಸ್ಕೃತಿ ಭಾವನೆಗಳ ಸಂಬಂಧವಾಗಿ ಮಿಲಿತವಾದಂತಹ ಈ ಕಾರ್ಯಕ್ರಮ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ಹೇಗೆ ಅಂದ್ರೆ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮಗೂ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ. ಹಾಗಾಗಿ ಇಲ್ಲಿದ್ದಂತಹ ನಮ್ಮ ಭೂತಾಯಿಗೆ ಒಂದು ಋಣವಾಗಿ ಅಂದ್ರೆ ನಾವು ತಗೊಂಡಂತಹ ಅನುಕೂಲಗಳನ್ನು ಅದನ್ನ ಹಾಳನ್ನು ಮಾಡದೆ ಅದನ್ನ ನಾವು ಉಪಯೋಗಿಸ್ಕೊಂತ ಇದ್ದೀವಿ. ಹೇಗೆ ಅಂದ್ರೆ ನಾವು ನಮ್ಮ ಕೆರೆಯಲ್ಲಿ ಸಿಕ್ಕಂತಹ ಜೇಡಿಮಣ್ಣನ್ನು ಉಪಯೋಗಿಸಿ ಗಣಪತಿನ ಮಾಡ್ತೀವಿ, ಅದನ್ನ ನಾವು ಕೃತಜ್ಞತೆಯನ್ನು ತೋರಿಸುತ್ತೆ. ಹಾಗೆ ಒಂದು ಭಕ್ತಿಯಿಂದ ಮಾಡ್ತೀವಿ, ಅದನ್ನ ಪೂಜೆ ಮಾಡ್ತೀವಿ. ಪೂಜೆ ಆದ್ಮೇಲೆ ಅದನ್ನ ನಾವು ಇಲ್ಲಿ ಒಂದು ಬೀಜವನ್ನ ಒಳಗಡೆ ಇಟ್ಟು ಗಣಪತಿಯಿಂದ ಮಾಡಿ ಮತ್ತೆ ಅದನ್ನ ನಾವು ಗಿಡವನ್ನು ನಾವು ಪಡಿತಾ ಇದ್ದೀವಿ. ಹಾಗಾಗಿ ಪರಿಸರವನ್ನು ನಾವು ಉಳಿಸ್ತಾ ಇದ್ದೀವಿ, ಮತ್ತೆ ಮನುಷ್ಯನಿಗೆ ಮನುಷ್ಯನ ಮಧ್ಯೆ ಇರುವಂತಹ ಸಂಬಂಧಗಳನ್ನು ಮಿಳಿತವಾಗಿರುತ್ತೆ ಈ ನಮ್ಮ ಹಬ್ಬಗಳು. ತಮ್ಮ ನಿತ್ಯದ ಪಾಠ ಪ್ರವಚನಗಳೊಂದಿಗೆ ವಿಶೇಷ ವಿಷಯಗಳನ್ನು ಕಲಿತು ಹೊಸದಾಗಿ ಹೊಸತರನಾದ ತರಬೇತಿಗಳಲ್ಲಿ ಭಾಗಿಯಾಗಿ ಇಂದು ಸರ್ಕಾರಿ ಶಾಲೆಯ ಈ ಮಕ್ಕಳೇ ತಾವೇ ಸ್ವತಃ ಪರಿಸರ ಗಣಪನ ಮಾಡುವ ಕಲೆಯನ್ನು ಕೈಗೂಡಿಸಿಕೊಂಡಿದ್ದಾರೆ. ಕಲೆಯ ಮೂಲಕ ಪರಿಸರ ಸಂರಕ್ಷಣೆಯ ಕೊಡುಗೆಯನ್ನ ನೀಡಿರುವ ಖುಷಿಯಲ್ಲಿದ್ದಾರೆ. ಇಲ್ಲಿ ನಿನ್ನೆ ಮಮತಾ ಮ್ಯಾಮ್ ಬಂದು ನಮ್ಗೆ ಗಣೇಶ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರು, ಮಣ್ಣಿನಲ್ಲಿ ಮಾಡೋದು. ಇವಾಗ ಪಿ ಓ ಪಿ ಗಣೇಶದಿಂದ ಮಾಡೋದ್ರಿಂದ ಪರಿಸರ ಮಾಲಿನ್ಯ ಎಲ್ಲ ಆಗ್ತಾ ಇದೆ, ಅದರಿಂದ ಪರಿಸರ ಮಾಲಿನ್ಯ ಆದ್ರೆ ಪರಿಸರಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಪಿ ಓ ಪಿ ಗಣೇಶ ಮಾಡೋದ್ ಬೇಡ ಅಂತ ನಮ್ಗೆ ಮಣ್ಣಲ್ಲಿ ಗಣೇಶ ಕಲರ್ ಇಲ್ದಲೇ ಗಣೇಶ ಮಾಡೋದು ಹೇಳ್ಕೊಟ್ಟಿದ್ದಾರೆ. ನಾವೆಲ್ಲ ಗಣೇಶ ಖುಷಿಯಾಗಿ ಮಾಡಿದ್ದೀವಿ, ಇನ್ನೊಂದು ನಾವು ಇದೇ ತರ ಮಾಡ್ತಾ ಇರ್ತೀವಿ, ನೀವು ಇದೇ ತರ ಮಾಡಿ ಅಂತ ಹೇಳಿ. ಪರಿಸರ ಸ್ನೇಹಿ ಗಣೇಶನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಾವು ಹಬ್ಬಗಳನ್ನ ಸಡಗರದಿಂದ ಆಚರಿಸ್ತೀವಿ ಹೊರತು ಮಾಲಿನ್ಯ ಆಗೋದನ್ನ ನಾವು ನೋಡೋದಿಲ್ಲ, ಮಾಲಿನ್ಯದ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ದೀಪಾವಳಿ ಹಬ್ಬದಿಂದ ಶಬ್ದ ಮಾಲಿನ್ಯ, ಗಣೇಶ ಗೌರಿ ಹಬ್ಬದಿಂದ ಜಲ ಮಾಲಿನ್ಯ ಆಗ್ತಿದೆ. ಪರಿಸರ ಸ್ನೇಹಿ ಗಣೇಶನ ನಾವು ಸರ್ಕಾರದವ್ರು ಆಗ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಆದ್ರೆ ಅದನ್ನ ಯಾರು ಬಳಸಕ್ ಯಾಕಂದ್ರೆ ಈಗಿನ ಜನರೇಷನ್ ಆಕರ್ಷಕನ ಕೇಳುತ್ತೆ, ಬಣ್ಣಗಳನ್ನ ಕೇಳುತ್ತೆ, ಬಣ್ಣರಹಿತವಾಗಿರೋ ಗಣೇಶನ ಉಪಯೋಗಿಸೋದಕ್ಕೆ ಯಾರು ಒಪ್ಪೋದಿಲ್ಲ. ಅದಕ್ಕೋಸ್ಕರ ನಾವು ಹೊಸ ಜೀವನಕ್ಕೆ ಜನ್ಮ ಅಂದ್ರೆ ಈ ಗಣೇಶಗಳಲ್ಲಿ ಬೀಜಗಳನ್ನ ಅಳವಡಿಸಿ ಇದನ್ನ ವಿಸರ್ಜನೆ ಮಾಡಿದಾಗ ಇದರಿಂದ ಹೊಸ ಜನ್ಮ ಕೊಡುತ್ತೆ. ಅಂದ್ರೆ ನಮ್ಮ ಗಣೇಶ ಹೊಸ ಸಸ್ಯಕ್ಕೆ ಜೀವ ಕೊಡುತ್ತೆ, ಇದ್ರ ಮೂಲಕ ಪರಿಸರ ಮಾಲಿನ್ಯನ ಆಗೋದಿಲ್ಲ. ಇದನ್ನ ಕೆಐಟಿ ಮತ್ತು ಕೆಐಎಸ್ಎಸ್ ಸಂಸ್ಥಾಪಕರಾದ ಅಚಿಂತ್ಯ ಸಮಂತ ಅವರು ಕಾನ್ಸೆಪ್ಟ್ ಮೂಲಕ ದ ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆಯವ್ರ ಮೂಲಕ ನಾವಿದನ್ನ ಕಲ್ತೀವಿ. ನಮ್ಮ ಶಾಲೆ ವಿದ್ಯಾರ್ಥಿಗಳೆಲ್ಲ ಈ ಗಣೇಶನ ಮಾಡಿ ಈ ಗಣೇಶ ಹಬ್ಬನ ನಾವು ಮಾಲಿನ್ಯರಹಿತವಾಗಿ ಆಚರಿಸಬೇಕು ಅಂತ ಆಸೆ ಪಟ್ಟಿದ್ದೀವಿ. ಹಬ್ಬದ ಸಂಭ್ರಮಾಚರಣೆಯಲ್ಲಿ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನ ನಮ್ಮೆಲ್ಲರಲ್ಲಿ ಮೂಡಿಸಿ ಮನವರಿಕೆ ಮಾಡಿಕೊಟ್ಟ ಸಂತೃಪ್ತಿ ಇಂದು ಈ ಮಕ್ಕಳಲ್ಲಿ ಇದೆ. ಇಂತಹುದೇ ಸಾಮಾಜಿಕ ಕಾಳಜಿಯಿಂದ ಪರಿಸರವನ್ನ ಕಾಪಾಡುವ ಇಚ್ಛೆಯಿಂದ ಹತ್ತಾರು ಕಲಾ ಸಂಸ್ಥೆಗಳು ತಮ್ಮ ಕಲಾವಸ್ತುಗಳ ತಯಾರಿಕೆಯಲ್ಲಿ ಸಾವಯವ ಬಣ್ಣಗಳನ್ನೇ ಉಪಯೋಗ ಮಾಡಿ ಕೇವಲ ಮಣ್ಣನ್ನೇ ಬಳಸಿ ಕಲಾಕೃತಿಗಳನ್ನು ಮಾಡಿ ಸಾಮಾಜಿಕವಾಗಿ ಜೊತೆಯಾಗಿದ್ದಾರೆ.
ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಭಕ್ತಿ ಭಾವವನ್ನು ತುಂಬಿ ಮೆರೆತಿದ್ದಾರೆ. Oh, oh, oh.